ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರುವಂಥ ಪುಣ್ಯಕ್ಷೇತ್ರ ಮಂಟೆಸ್ವಾಮಿಯವರ ಕ್ಷೇತ್ರ. ಈ ಸ್ಥಳ ಇರೋದು ಬೊಪ್ಪೇಗೌಡನಪುರ, ಮಳವಳ್ಳಿ ತಾಲೂಕಿನಲ್ಲಿ. ಈ ಪುಣ್ಯಕ್ಷೇತ್ರದ ಬಗ್ಗೆ ನಾನು ಹೇಳಬೇಕಾದ್ರೆ, ಯಾರ್ಯಾರು ನಾನು ಚಿಕ್ಕಲೂರು ವೀಡಿಯೋ ಹಾಕಿದ್ದೀನೋ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ತುಂಬ ಜನ ನೋಡಿದ್ದೀರಾ, ತುಂಬ ಜನ ಲೈಕ್ ಮಾಡಿದ್ದೀರಾ, ತುಂಬಾ ವ್ಯೂಸ್ ಆಗಿದೆ, ಅದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಅದರಲ್ಲಿ ನಾನು ಸಿದ್ದಪ್ಪಾಜಿಯವ್ರದ್ದು ಸಣ್ಣ ಕಥೆಯಾಗಿ ಹೇಳಿದ್ದೀನಿ. ಅದರಲ್ಲಿ ಮಂಟೆಸ್ವಾಮಿಯವರು ತನ್ನ ಶಿಷ್ಯರನ್ನೆಲ್ಲ ಎಲ್ಲೆಲ್ಲಿ ಅಂದರೆ ಶಿಶು ಮಕ್ಕಳಾದ ಎಲ್ಲರನ್ನು, ರಾಜಪ್ಪಾಜಿ, ಚೆನ್ನಾಜಮ್ಮ, ದೊಡ್ಡಮ್ಮ ತಾಯಿ, ಚೆನ್ನಯ್ಯ, ಲಿಂಗಯ್ಯ, ಹಾಗೆ ಸಿದ್ದಪ್ಪಾಜಿಯವ್ರನ್ನ ಒಂದು ಮಾರ್ಗವಾಗಿ ಅವ್ರಿಗೆ ಎಲ್ಲೆಲ್ಲಿ ನೆಲೆಸಬೇಕು ಅಂತ ಅವ್ರನ್ನ ದಾರಿ ತೋರಿಸಿ ಆಮೇಲೆ ಈ ಕ್ಷೇತ್ರದಲ್ಲಿ ಬಂದು ಅವರು ಐಕ್ಯರಾಗ್ತಾರೆ. ಅಂದರೆ 12 ಆಳದ ಬಾವಿ ತೋಡಿ ಅಲ್ಲಿ ಅವರು ಜೀವಂತವಾಗಿ ಐಕ್ಯರಾಗಿರುವಂಥ ಸ್ಥಳವೇ ಈ ರಾಜಬೊಪ್ಪೇಗೌಡನಪುರದಲ್ಲಿರುವಂಥ ಮಂಟೆಸ್ವಾಮಿಯವರ ಸನ್ನಿಧಿ. ಧರೆಗೆ ದೊಡ್ಡವರಾದ ಮಂಟೆಸ್ವಾಮಿಯವರು ಮುಂದೆ ಬರುವಂತಹ ಕಲಿಯುಗ ನೋಡೋಕ್ಕಾಗದೆ, ಅಂದರೆ ಮುಂದೆ ಆಗುವಂಥ ವಂಚನೆ, ಮೋಸ, ಕಪಟ, ಸುಳ್ಳು ಈ ಥರ ಈ ಕಲಿಯುಗದಲ್ಲಿ ಆಗುತ್ತೆ ಅಂತ ಅವ್ರಿಗೆ ಮುಂಚೆನೇ ತಿಳಿದು ಅವನ್ನೆಲ್ಲ ನೋಡೋಕ್ಕಾಗದೆ ಅವರು 12 ಆಳದ ಬಾವಿ ತೊಡಿ ಅಂದರೆ ಎಲ್ಲಿ ಅಂದರೆ ಬೊಪ್ಪೇಗೌಡನಪುರದಲ್ಲಿ ಕುರುಮೆಗೌಡರ ಹಟ್ಟಿಯಲ್ಲಿ ಅವರು 12 ಆಳದ ಬಾವಿ ತೋಡಿ ಅಲ್ಲಿ ಜೀವಂತವಾಗಿ ಐಕ್ಯರಾಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕೂ ಮುಂಚೆ ಅವರು ಚೆನ್ನಾಜಮ್ಮ ಅವರ ಆಶಯದಂತೆ ತನ್ನ ಅಣ್ಣನಾದ ರಾಜಪ್ಪಾಜಿಯವರ ಅವ್ರು ಎಲ್ಲಿ ನೆಲೆಸ್ತಾರೋ ಅಲ್ಲೇ ನೆಲೆಸ್ತೀನಿ ಅಂತಾರೆ. ಅಂದರೆ ಅವರು ಕಪಡಿ ಕ್ಷೇತ್ರದಲ್ಲಿ ನೆಲೆಸ್ತಾರೆ. ಹಾಗೆ ಚೆನ್ನಯ್ಯ ಲಿಂಗಯ್ಯನವರು ಕುರುಬನಕಟ್ಟೆಯಲ್ಲಿ, ಸಿದ್ದಪ್ಪಾಜಿಯವರು ಚಿಕ್ಕಲೂರಿನಲ್ಲಿ ನೆಲೆಸ್ತಾರೆ. ಹಾಗೆ ದೊಡ್ಡಮ್ಮ ತಾಯಿಯವರು ಮಂಟೆಸ್ವಾಮಿಯವ್ರ ಜೊತೆ ಇರುವ ಆಶಯದಂತೆ ಅವ್ರ ಜೊತೆ ಹೋಗಬೇಕಾದ್ರೆ ಅವರು ದಾರಿಯಲ್ಲೇ ಮುಟ್ಟಾದ ಕಾರಣ ಅವರು ಇನ್ನೇನು 1 ಕಿಲೋಮೀಟ್ರ್ ದೂರದಲ್ಲಿದೆ ಬೊಪ್ಪೇಗೌಡನಪುರ ಅನ್ನೋ ಟೈಮಲ್ಲಿ ಅವರು ಮುಟ್ಟಾದ ಕಾರಣ ಅವರು ಅಲ್ಲೇ ನೆಲೆಸಲು ಇಚ್ಛಿಸಿ ಅಲ್ಲಿ ಮುಟ್ಟನಹಳ್ಳಿಯಲ್ಲಿ ಅವರು ದೊಡ್ಡಮ್ಮ ತಾಯಿಯವ್ರ ಸನ್ನಿಧಿ ಅಲ್ಲಿ ನೆಲೆಸ್ತಾರೆ. ಹಾಗೆ ಮಂಟೆಸ್ವಾಮಿಯವರು ಅವರ ನಿರ್ಧಾರದಂತೆ ಕುರುಮೆಗೌಡರ ಹಟ್ಟಿಯಲ್ಲಿ ಬೊಪ್ಪನಪುರದಲ್ಲಿ ಬಂದು 12 ಆಳದ ಬಾವಿಲಿ ಅವರು ಜೀವಂತವಾಗಿ ಐಕ್ಯರಾದಂಥ ಸ್ಥಳ ಇದು. ಈ ಪುಣ್ಯಕ್ಷೇತ್ರನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ, ಮಂಟೆಸ್ವಾಮಿ, ಚೆನ್ನಾಜಮ್ಮ, ದೊಡ್ಡಮ್ಮ ತಾಯಿ ಇವರೆಲ್ಲರದು ಒಂದು ಸಣ್ಣ ಪರಿಚಯ ಮಾಡಿಕೊಡಬೇಕು ಅನ್ನೋ ಒಂದು ಆಸೆಯಿಂದ ಎಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಈ ಕ್ಷೇತ್ರಗಳಿಗೆ ಹೋಗಿಲ್ಲ, ಹೋಗ್ಬಿಟ್ಟು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ, ತುಂಬಾ ಚೆನ್ನಾಗಿದೆ. ಹಾಗೆ ದೇವಸ್ಥಾನ ಪೂರ್ತಿಯಾಗಿ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಈಗಾಗಲೇ ನಾನು ಕುರುಬನಕಟ್ಟೆ, ಕಪಡಿ, ಚಿಕ್ಕಲೂರು ಈ ಕ್ಷೇತ್ರಗಳ ಪರಿಚಯನ ಮಾಡಿಕೊಟ್ಟಿದ್ದೀನಿ. ಚಿಕ್ಕಲೂರು ಕ್ಷೇತ್ರದ ಬಗ್ಗೆ ಹೇಳೋದರಲ್ಲಿ ನಾನು ಸಣ್ಣ ಕತೆ ಹೇಳಿ, ಚಿಕ್ಕಲೂರು ಸಿದ್ದಪ್ಪಾಜಿಯವರ ಕತೆ ಹೇಳಿ, ಹಾಗೆ ಅವರ ಪವಾಡ ಎಂಥದ್ದು, ಅವರು ಏನೇನು ಕಷ್ಟಪಟ್ಟರು, ಚಿಲ್ಲಾಪುರಕ್ಕೋಗಿ ಈ 12 ಆಳದ ಬಾವಿ ತೊಡೋದಕ್ಕೆ ಅವ್ರಿಗೆ ಕಬ್ಬಿಣದ ಆಯುಧ ಬೇಕಾಗುತ್ತೆ. ಮಂಟೆಸ್ವಾಮಿಯವರು ಸಿದ್ದಪ್ಪಾಜಿಯವ್ರನ್ನ ಚಿಲ್ಲಾಪುರಕ್ಕೆ ಕಳಿಸಿ ಅಲ್ಲಿಂದ ತರಬೇಕು ಅಂತ ಹೇಳ್ತಾರೆ. ಅಲ್ಲಿ ಪಾಂಚವಾಡದವರು ಅವರು ಏನೆಲ್ಲ ಕಷ್ಟ ಕೊಡ್ತಾರೆ, ತುಂಬಾ ಅವ್ರಿಗೆ ಕಷ್ಟ ಕೊಟ್ಟು ತುಂಬಾ ಅದರಲ್ಲಿ ಗೆದ್ದು ಅವರು ಪವಾಡದಿಂದ ಗೆದ್ದು ಅವರ ಮಹಿಮೆ ಇಂಥದ್ದು ಅಂತ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಚಿಕ್ಕದಾಗಿ ಕಥೆಯಾಗಿ ಹೇಳಿದ್ದೀನಿ. ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ, ತುಂಬ ಜನ ನೋಡಿದ್ದೀರಾ, ಹಾಗೆ ಲೈಕ್ ಮಾಡಿದ್ದೀರಾ, ಥ್ಯಾಂಕ್ ಯು. ಹಾಗೆ ಯಾರು ನೋಡಿಲ್ವೋ ಸಿದ್ದಪ್ಪಾಜಿಯವ್ರ ಬಗ್ಗೆ, ಯಾರಿಗೆ ಅಷ್ಟಾಗಿ ಗೊತ್ತಿಲ್ವೋ ಆ ಸ್ಟೋರಿಯಲ್ಲಿ ಆ ವಿಡಿಯೋದಲ್ಲಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕುರುಬನಕಟ್ಟೆನೂ ಕೂಡ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಅಲ್ಲಿನೂ ಚೆನ್ನಯ್ಯ ಲಿಂಗಯ್ಯ ಅವ್ರ ಬಗ್ಗೆ, ಅಲ್ಲಿದು ಕ್ಷೇತ್ರದ ಬಗ್ಗೆ ನಾನು ಪರಿಚಯ ಮಾಡಿ ಅಲ್ಲಿದು ಸಣ್ಣ ಕತೆ ಹೇಳಿದ್ದೀನಿ. ದೊಡ್ಡಮ್ಮ ತಾಯಿಯವರ ಕ್ಷೇತ್ರದ ಬಗ್ಗೆನೂ ಈಗ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೆ, ಯಾರ್ಯಾರು ನೋಡಿಲ್ಲ ನೋಡಿ. ಹಾಗೆ ಕಪಡಿ ಕ್ಷೇತ್ರನೂ ತೋರಿಸಿದ್ದೀನಿ. ಕಪಡಿ ಕ್ಷೇತ್ರದಲ್ಲಿ ಈಗ 1 ತಿಂಗಳು ಜಾತ್ರೆ ನಡೀತಾ ಇದೆ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ ಜಾತ್ರೆ. ನಡೆಯುವಾಗಂತೂ ಹೇಳಬೇಕಾ, ಜಾತ್ರೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರು ಹೋಗಿಲ್ಲ ಹೋಗಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ, ಯಾರ್ಯಾರು ಹೊಸಬ್ರು ನೋಡ್ತಿದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವುದಾದ್ರೂ ಪುಣ್ಯಕ್ಷೇತ್ರದ ಬಗ್ಗೆ ನಿಮಗೆ ಗೊತ್ತಾಗಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದವರು ಕಮೆಂಟ್ ಮಾಡಿ. ಆದಷ್ಟು ನಾನು ಪುಣ್ಯಕ್ಷೇತ್ರಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಆಸೆ ಇದೆ ನನಗೂ. ಆದರೆ ನಿಮಗೆ ಪುಣ್ಯಕ್ಷೇತ್ರಗಳ ಬಗ್ಗೆ ತೋರಿಸ್ತೀನಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.